ಒಂದು ಚುನಾವಣೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಇವರಿಗೂ ನಮಗೆ ಕಾಯಿದ್ರು ಪ್ರಾಥಮಿಕ ಸದಸ್ಯತ್ವ ಇಲ್ಲದಂತ ವ್ಯಕ್ತಿಗೆ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಯಾವ ಹಿಂದೆ ಎಲ್ಲೇ ಆಗಲಿ ಬಾವುಟ ಕೂಡ ಇರ್ತಿರಲಿಲ್ಲ ಕಾಂಗ್ರೆಸ್ ಬಾವುಟ कांग्रेस पक्षद बलवर्धने हलवु कार्यक्रम संघटी स्थल चुनाव पक्ष अभ्यर्थि आय्के श्रम केपीसीसी सदस्य विनय शाम रवरिगे टिकेट नीडदे पक्ष निष्ठावंतरन्नु कडेगणिसिद ऐंद वर्गद हेच्चु मतगळन्नु होंदिरुव विनय शाम एल्ला रीतियल्लू समर्थ अभ्यर्थियागिद्दु कांग्रेस पक्षद संघटनेगागि कोट्यांतर रु वेच्च माडिद्दारे इद्यावुदन्नु परिगणिसदे इत्तीचेगे पक्षक्के बंदवरिगे टिकेट नीडिरुवुदु कांग्रेस पक्षक्के शोभेयल्ल एंदु नगरसभा सदस्यरु तुर्तु सुद्दिगोष्ठियल्लि आरोपिसिद्दारे इवत्तेल्ला बेरे मातडबहुदु नायकरिद्दारे अवरिद्दारे अंत ಅವರು ವಿನ ಅವರು ಮಾಡಿದಂತಾ ಪಕ್ಷಕ್ಕೆ ಯಾವುದೇ ದ್ರೋಹ ಬಗೆದಿರಾ ಏಕಪಕ್ಷವಾಗಿ ಅವರೇ ನಿಂತು ಮುಂದೆ ನಿಂತು ಯಾರು ಅದಕ್ಕೆ ಬಂಡವಾಳ ಹಾಕೋರು ಕೂಡ ಯಾರು ಇರಲಿಲ್ಲ ನಮ್ಮ ಪಕ್ಷ ಏನು ಪಾರ್ಟಿ ಫಂಡ್ ಗಿಟಿ ಫಂಡ್ ಯಾರು ಕೊಡುವಂತ ಸಂದರ್ಭ ಪರಿಸ್ಥಿತಿಯಲ್ಲಿ ಕೂಡ ಇರಲಿಲ್ಲ ನಮ್ಮ ಪಕ್ಷ ಅಂತ ಪಕ್ಷದಲ್ಲಿ ತಮ್ಮ ಸ್ವೇಚ್ಛೆಯಿಂದ ತಮ್ಮ ಹಣದಿಂದಾಗ್ಲಿ ಎಲ್ಲಾ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಒಂದು ಸುಧಾರಣೆ ಮಟ್ಟಕ್ಕೆ ತಂದಿದ್ರು ಕಾಂಗ್ರೆಸ್ ಪಕ್ಷವನ್ನು ಮಾತಾಡೋದಕ್ಕೆ ಏನಾದರೂ ಅದರಲ್ಲಿ ಚುನಾವಣೆ ಪ್ರತಿನಿಧಿ ಇದ್ದರೆ ಮಾತ್ರ ಪಕ್ಷ 16 ಜನ ಗೆದ್ದಿಲ್ಲ ಅಂದ್ರೆ ಇವತ್ತು ಪಕ್ಷದ ಹೆಸರೇ ಇರ್ತಾ ಇಲ್ಲ ಇಲ್ಲಿ ನಮ್ಮ ನಗರದಲ್ಲಿ ಅಂತ ಪರಿಸ್ಥಿತಿಗೆ ತಂದಿಕಂತ ನಾಯಕರನ್ನ ಅವರಿಗೆ ನಾವು ಚುನಾವ ಎಲ್ಲಾ ನಾಯಕರು ಒಂದು ಭರವಸೆ ಕೊಟ್ಟು ಮುಂದಿನ ಚುನಾವಣೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಇವರಿಗೂ ನಮಗೆ ಕಾಯಿದ್ರು ಇವತ್ತು ಆಶ್ಚರ್ಯದ ಸಂಗತಿ ಅಂದ್ರೆ ನಮಗೆ ಯಾರೋ ವ್ಯಕ್ತಿ ಪ್ರಾಥಮಿಕ ಸದಸ್ಯತ್ವ ಇಲ್ಲಂತ ವ್ಯಕ್ತಿಗೆ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಯಾವತ್ತು ಚಿಕ್ಕಬಳ್ಳಾಪುರದಲ್ಲಿ ನಗರ ಚಿಕ್ಕಬಳ್ಳಾಪುರ ನಗರದಲ್ಲಿ ಆಗಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಯಾವ ಹಿಂದೆ ಎಲ್ಲೇ ಆಗಲಿ ಬಾವುಟ ಕೂಡ ಇರ್ತಿರಲಿಲ್ಲ ಕಾಂಗ್ರೆಸ್ ಬಾವುಟ ಕಾಂಗ್ರೆಸ್ ಪರವಾಗಿ ಮತ ಕೂಡ ಯಾಚನೆ ಮಾಡಲಿಲ್ಲ ಯಾವತ್ತು ಕಾಂಗ್ರೆಸ್ ಪಕ್ಷ ಕಾಣಿಸ್ಕೊಂಡೇ ಇಲ್ಲ ಅಂತ ವ್ಯಕ್ತಿನ ಇವತ್ತು ಗುರುತಿಸಿ ಕೊಟ್ಟಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಅಂತ ನಮಗೆ ಯಾರಿಗೂ ಇದುವರೆಗೂ ಅದು ಮನವರಿಕೆ ಆಗ್ತಾ ಇಲ್ಲ ಯಾರು ತಿಳಿಸೂ ಇಲ್ಲ ಯಾವುದೇ ಪಕ್ಷದಿಂದ ಮೊದಲು ಚುನಾಯಿತ ಪ್ರತಿಜ್ಞಾದ ಕರೆದು ಒಂದು ಸಭೆ ಕೂಡ ಮಾಡಿಲ್ಲ ಇಂತ ಕೊಡ್ತಾ ಇದೀವಿ ಅಂತ ಡಿಸಿಷನ್ ಮಾಡಿದೀವಿ ನಿಮ್ಮ ಅಭಿಪ್ರಾಯ ಅಂತ ಕೂಡ ಕೇಳಿಲ್ಲ ಇದೊಂದು ದುರದೃಷ್ಟಕರ ನಾಮಪತ್ರ ಸಲ್ಲಿಸಿದ ನಂತರ ವಿನಯ್ ಶಾಮ್ ಪಕ್ಷದ ಮುಖಂಡರು ಮತ್ತು ಅಭಿಮಾನಿಗಳೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದ್ದು ಸೋಮವಾರ ನಗರಸಭಾ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಮುಖಂಡರುಗಳು ದೊಡ್ಡ ಮಟ್ಟದಲ್ಲಿ ಸಭೆ ಸೇರಿ ವಿನಯ್ ಶಾಮ್ ರವರ ನಡೆ ಹೇಗಿರಬೇಕು ಎಂಬ ಬಗ್ಗೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಕಾಂಗ್ರೆಸ್ ಪಕ್ಷದ ನಡೆಯಿಂದ ವಿನಯ್ ಶಾಮ್ ಮತ್ತು ಬೆಂಬಲಿಗರು ಅಸಮಾಧಾನಗೊಂಡಿರುವುದಂತ ವಾಸ್ತವ ವಿನಯ್ ಶಾಮ್ ಕಾಂಗ್ರೆಸ್ ಗೆ ಸೆಟ್ ಹೊಡೆಯಲು ಪಕ್ಷೇತರರಾಗಿ ಸ್ಪರ್ಧಿಸುತ್ತಾರಾ ಬೇರೆ ಪಕ್ಷ ಬೆಂಬಲಿಸುತ್ತಾರಾ ಎಂಬುದು ನಿಗೂಢವಾಗಿದೆ ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರಾದ ನರಸಿಂಹಮೂರ್ತಿ ಅಂಬರೇಶ್ ನೇತ್ರಾವತಿ ಸಂತೋಷ್ ಚಂದ್ರಪ್ಪ ಮುನಿಕೃಷ್ಣ ಮುಂತಾದವರು ಹಾಜರಿದ್ದರು ಕ್ಯಾಮೆರಾಮನ್ ಅಶ್ವಜ್ಯೋತಿ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ